ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಳುವುದಾದರೆ ಸಮುದ್ರದಂತೆ ಬಾಳಿ, ಏಕೆಂದರೆ ಬೇಕಾದವರು ನದಿಯಂತೆ ಬಂದು ನಿಮ್ಮನ್ನು ಸೇರುತ್ತಾರೆ. ತಾಳ್ಮೆ ಎನ್ನುವುದು ತುಂಬ ಸಮಯವನ್ನು ತೆಗೆದುಕೊಳ್ಳಬಹುದು, ಯಾಕಂದರೆ ಅದರ ಫಲವು ಯಾವಾಗಲೂ ಸಿಹಿಯಾಗೇ ಇರುತ್ತೆ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋದೇ ಇಲ್ಲ. ಯಾಕಂದರೆ ಯಾರೇ ಎಷ್ಟೇ ಅವಮಾನ ಮಾಡಿದರೂ, ಕೀಳಾಗಿ ನೋಡಿದರೂ ನಾವು ನಮ್ಮ ಸ್ವಾಭಿಮಾನ ಬಿಡಬಾರದು. ಯಾಕಂದರೆ ಬೇರೆಯವರ ಹಾಗೆ ಸುಳ್ಳು ಹೇಳುವ ಜೀವನ ನಮ್ಮದಾಗಬಾರದು. ನಮ್ಮ ಹತ್ತಿರ ಹಣ ಇದ್ದರೆ ಒಳ್ಳೆಯ ಬೆಲೆ ಸಿಗುತ್ತೆ, ಒಳ್ಳೆಯ ಮರ್ಯಾದೆ ಸಿಗುತ್ತೆ. ಹಣಕ್ಕಿರುವ ಬೆಲೆ ನಮಗಿಲ್ಲ. ಹೆಣ್ಣನ್ನು ಹಾಸಿಗೆಗಾಗಿ ಪ್ರೀತಿಸಿದರೆ ನಿನ್ನ ಬಾಳು ಹೇಸಿಗೆಯಾಗುತ್ತೆ, ಅದೇ ಹೆಣ್ಣನ್ನು ಬದುಕಿಗಾಗಿ ಪ್ರೀತಿಸಿದರೆ ನಿನ್ನ ಬಾಳು ಬಂಗಾರವಾಗುತ್ತೆ. ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತೆ, ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಅನ್ನುವುದು ಮಾತ್ರ ಅವರಿಗೆ ತಿಳಿಯೋದಿಲ್ಲ. ನೀನು ಪಡುವ ನೋವು ಯಾರಿಗೂ ಸಹ ಕಾಣಿಸೋದಿಲ್ಲ, ನೀನು ಪಡುವ ಕಷ್ಟವನ್ನು ಯಾರೂ ಸಹ ನೋಡೋದಿಲ್ಲ, ನೀನು ಪಡುವ ವ್ಯಥೆ ಯಾರಿಗೂ ಬೇಕಾಗಿಲ್ಲ. ಆದರೆ ನಿನ್ನ ತಪ್ಪುಗಳನ್ನು ಮಾತ್ರ ಎಲ್ಲರೂ ಕೈ ಎತ್ತಿ ತೋರಿಸುತ್ತಾರೆ. ನಿಮ್ಮನ್ನು ಕಡೆಗಣಿಸುವವರು ಎಂಥ ದೊಡ್ಡ ವ್ಯಕ್ತಿಯಾಗಿದ್ದರೂ ಪರವಾಗಿಲ್ಲ, ಅವರಿಂದ ದೂರ ಇದ್ದು ಬಿಡಿ. ಯಾಕಂದರೆ ನಿಮಗೆ ಬೆಲೆ ಕೊಡುವ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಪರವಾಗಿಲ್ಲ, ಅವರನ್ನು ನೀವು ಗೌರವಿಸಿ. ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಗುಣಗಳು ತುಂಬ ಮುಖ್ಯವಾಗಿರುತ್ತೆ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಗೆ ಹೆಚ್ಚು ಮೌಲ್ಯವಿರುತ್ತೆ. ಸಾಧನೆಯ ಹಾದಿಯಲ್ಲಿ ಸೋಲುಗಳು ಬಂದರೆ ಊಟದಲ್ಲಿ ಕಲ್ಲುಗಳು ಬಂದಂತೆ, ಆಗ ಊಟದಲ್ಲಿರುವ ಕಲ್ಲುಗಳನ್ನು ನೀವು ತೆಗೆದು ಬಿಸಾಡಬೇಕು, ಅದರ ಬದಲಿಗೆ ಊಟವನ್ನೇ ಬಿಸಾಡಬಾರದು. ಕಾಗೆ ಕಪ್ಪಗೆ ಇದೆ, ಗಿಳಿ ಹಸಿರಾಗೇ ಇದೆ. ಹಸಿರಾಗಿದ್ದರೂ ಅಂದವಾಗಿ ಇದ್ದರೂ ಕೂಡ ಗಿಳಿಗೆ ಪಂಜರದ ಸೆರೆವಾಸ, ಕಾಗೆಗೆ ಸ್ವತಂತ್ರ ಬದುಕು. ಅರಮನೆಯ ಪಂಜರದಲ್ಲಿರುವ ಗಿಳಿಗೆ ಸ್ವತಂತ್ರ ಇಲ್ಲ, ಸ್ವತಂತ್ರದಿಂದ ಇರುವ ಕಾಗೆಗೆ ಅರಮನೆ ಇಲ್ಲ. ಕಾಗೆ ತಾನಾಗಿ ನಿರ್ಮಿಸಿಕೊಂಡ ಗೂಡಲ್ಲಿ ಆಯವಾಗಿರುತ್ತೆ. ಎಲ್ಲ ಇರುವ ಗಿಳಿಗೆ ಮನಃಶಾಂತಿ ಸಿಗೋದೇ ಇಲ್ಲ. ಇದರ ಸಾರ ನೇರವಾಗಿ ಹೇಳಬೇಕಂದರೆ, ನಾವು ಆ ದೇವರಿಗೆ ಆತ ನಮಗೆ ಏನು ಕೊಟ್ಟಿದ್ಲೋ ಅದನ್ನು ಕೇಳಿಕೊಳ್ಳುವ ಬದಲು ಏನು ಕೊಟ್ಟಿದ್ದಾನೋ ಅದಕ್ಕೆ ಕೃತಜ್ಞತೆ ತಿಳಿಸೋಣ. ಯಾಕಂದರೆ ಸಿರಿತನದ ಗಿಳಿ ಬಂದಿಯಾಗಿದೆ, ಬಡತನದ ಕಾಗೆ ಸ್ವತಂತ್ರವಾಗಿ ಇದೆ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಬಹುಶಃ ನೀವು ಆ ಗಿಳಿಯ ವಂಶದವರಾಗಿರಬೇಕು. ನಿಜವಾದ ಸ್ವತಂತ್ರ ಬಡತನದಲ್ಲಿದೆ, ಶ್ರೀಮಂತಿಕೆಯಲ್ಲ. ನಮಸ್ಕಾರ.